Hi hello guys, welcome back to Are they colorful? ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅದು ಮಿಲ್ಕ್ ಸ್ವೀಟ್ ರೆಸಿಪಿ ಸೊ ಖಂಡಿತ ನಿಮಗೆ ತುಂಬನೇ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಮಾಡೋದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಹಾಲನ್ನು ತೊಗೊಂಡಿದ್ದೀನಿ ಒಂದು ಕಪ್ ಹಾಲಿನಿಂದ ನಿಮಿಷದಲ್ಲೇ ನೀವು ರುಚಿಯಾದ ಸ್ವೀಟನ್ನ ತಯಾರಿಸ್ಬೋದು ಖಂಡಿತವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿಯಾಗಿ ನೀವು ಈ ಒಂದು ಸ್ವೀಟನ್ನು ಹಬ್ಬಗಳಲ್ಲಾಗಲಿ ಅಥವಾ ಎಲ್ಲಾದರೂ ಹೋದಾಗ ಕೂಡ ಬೇಕು ಅಂದರೆ ಈ ಸ್ವೀಟನ್ನು ನೀವು ಕೇವಲ ನಿಮಿಷಗಳಲ್ಲೇ ರೆಡಿ ಮಾಡ್ಕೊಬೋದು ಸೊ ಈ ಹಾಲನ್ನು ಹಾಕಿ ನಾವು ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸಕ್ಕರೆ ಪೌಡರನ್ನ ತೊಗೊಳ್ತಾ ಇದ್ದೀನಿ ಸಕ್ಕರೆನ ಪುಡಿ ಮಾಡಿ ನಾವು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟೇ ಹಾಕ್ತಾ ಇರೋದು ಸೊ ಇಷ್ಟನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ಕರಗೋದಕ್ಕೆ ಬಿಡೋಣ ಫಸ್ಟು ನಾನು ಸ್ಟವ್ ಮೇಲೆ ಆಲ್ರೆಡಿ ಇಟ್ಟಿದ್ದೀನಿ ಚೆನ್ನಾಗಿ ಹಾಲು ಮತ್ತು ಸಕ್ಕರೆ ಎರಡು ನೀಟಾಗಿ ಮಿಕ್ಸ್ ಆಗಬೇಕು ಸಕ್ಕರೆ ಪುಡಿ ಸೊ ಈಗ ಚೆನ್ನಾಗಿ ನೋಡಿ ಬಾಯ್ಲ್ ಆಗಬೇಕು ಅದು ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಈಗ ಹಾಲು ತಣ್ಣಗಾಗಬೇಕು ತಣ್ಣಗೆ ಆದ ನಂತರ ಇಲ್ಲಿ ಎರಡು ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ತೊಗೊಳ್ತಾ ಇದ್ದೀನಿ ಸೊ ಬಿಸಿ ಇದ್ದಾಗ ಹಾಕಬೇಡಿ ಹಾಲಿನ ಪೌಡರ್ನ ಸೊ ಪೂರ್ತಿ ಹಾಲು ತಣ್ಣಗಾಗಬೇಕು ನಂತರ ಈಗ ಫಸ್ಟಿಗೆ ಒಂದು ಕಪ್ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದರಲ್ಲಿ ಯಾವುದೇ ಗಂಟಿರಬಾರ್ದು ಹಾಗೆ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬಾ ಬೇಗ ಆಗುತ್ತೆ ಈ ಒಂದು ಸ್ವೀಟು ಸೊ ಹಾಲು ಪೂರ್ತಿ ತಣ್ಣಗಾಗಬೇಕು ನಾನು ಮತ್ತೆ ಹೇಳ್ತಾ ಇದ್ದೀನಿ ತಣ್ಣಗಾದ ನಂತರನೇ ನೀವು ಹಾಲಿನ ಪೌಡರ್ನ ಹಾಕ್ಕೊಳ್ಳಿ ದಯವಿಟ್ಟು ಹಾಲು ಬಿಸಿ ಇದ್ದಾಗ ಹಾಕೋಕ್ಕೋಗ್ಬಿಡಿ ಓಕೆ ಸೊ ಹಾಲಿನ ಪೌಡರು ಮತ್ತೊಂದು ಕಪ್ ತಗೋತಾ ಇದ್ದೀನಿ ಸೊ ಈಗ ಎರಡು ಕಪ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀವು ಹಾಲಿನ ಪೌಡರ್ನ ಮನೆಯಲ್ಲೇ ಹೇಗೆ ತಯಾರಿಸೋದು ಅಂತ ಕೂಡ ನಾನು ವೀಡಿಯೋನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅಥವಾ ನೀವು ಚಾನಲಲ್ಲಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್ ಖಂಡಿತವಾಗ್ಲೂ ಹಾಲಿನ ಪೌಡರ್ನ ನಾವು ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಲಿನ ಪೌಡರಿಂದ ಮಾಡುವಂಥ ದೂದ್ ಪೇಡ ಕೂಡ ನಾನು ತುಂಬ ಶೇರ್ ಮಾಡಿದ್ದೀನಿ ಸೊ ಹಾಲಿನ ಪೌಡರಿಂದ ಮಾಡುವಂಥ ದೂದ್ ಪಿಡನ ಅದು ಒನ್ ಪಾಯಿಂಟ್ ಫೋರ್ ಎಮ್ ಓಡಿದೆ ಸೊ ನೀವು ಯಾರಾದರೂ ಅಂದರೆ ಖಂಡಿತ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮತ್ತು ಚಾನಲಲ್ಲೂ ಕೂಡ ಇರುತ್ತೆ ಚೆಕ್ ಮಾಡಿ ಫ್ರೆಂಡ್ಸ್ ಓಕೆ ಈಗ ಸ್ಟವ್ ಮೇಲೆ ಇಟ್ಟಿದ್ದೀನಿ ಚೆನ್ನಾಗಿ ಗಂಟಿಲ್ದಂಗೆ ನಾವು ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡಿದ ನಂತರ ಈಗ ಸ್ಟವ್ ಮೇಲೆ ಇಟ್ಟಿರೋದು ಸೊ ಈಗ ಸ್ಟವ್ ಮೇಲೆ ಇಟ್ಟ ನಂತರ ನಾವು ಲೋ ಫ್ಲೇಮಲ್ಲೇ ಸ್ಟವ್ನ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಹೀಗೆ ಮಿಕ್ಸ್ ಇರಿ ಒಂದು ಎರಡು ನಿಮಿಷ ತೊಗೊಳುತ್ತೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಇದು ಬೇಗನೆ ಗಟ್ಟಿಯಾಗುತ್ತೆ ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ಅದು ಸೊ ಆದಷ್ಟು ನೀವು ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆನೇ ತೊಗೊಳ್ಳಿ ಈ ಒಂದು ಸ್ವೀಟ್ ಮಾಡಬೇಕಾದ್ರೆ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ನೋಡಿಕೊಂಡು ಪಾತ್ರೆ ಸ್ವಲ್ಪ ದಪ್ಪ ಇರೋದನ್ನು ತೊಗೊಳ್ಳಿ ಇದು ಅಥವಾ ನಾನ್ ಸ್ಟಿಕ್ ಇದ್ದರೂ ಓಕೆ ನೋಡಿ ನಾನಿವಾಗ ಇದಕ್ಕೆ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ತುಪ್ಪ ಏನೂ ಹಾಕ್ತಾ ಇಲ್ಲ ತುಪ್ಪ ಬೇಡವೇ ಬೇಡ ಈ ಒಂದು ಸ್ವೀಟ್ ಮಾಡೋದಕ್ಕೆ ತುಂಬನೇ ಒಂದು ಟೇಸ್ಟಿಯಾಗಿ ಮತ್ತು ತುಂಬ ಬೇಗ ಆಗುವಂಥ ಒಂದು ಸ್ವೀಟ್ ಇದು ಸೊ ಈಗ ನೋಡಿ ಈ ಥರ ಇಷ್ಟು ಗಟ್ಟಿ ಆಗಬೇಕು ಗಟ್ಟಿ ಆಗ್ತಾ ಇರಬೇಕು ಇನ್ನೂ ಸ್ವಲ್ಪ ಗಟ್ಟಿ ಆಗಲಿ ಇದು ಸ್ವಲ್ಪ ಹಾಲಿನಂಶ ಇರುತ್ತೆ ಸೊ ಅದು ಫುಲ್ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇದು ತಳ ಹಿಡಿಯೋಕ್ಕಂತೂ ಬಿಡಲೇಬಿಡಿ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ನೋಡಿ ಸ್ವಲ್ಪ ಗಟ್ಟಿಯಾದರೆ ಸಾಕಾಗುತ್ತೆ ಈಗ ಇದು ಕರೆಕ್ಟಾಗಿದೆ ಫ್ರೆಂಡ್ಸ್ ಈಗ ನಾನು ಒಂದು ಬಟರ್ ಪೇಪರ್ ತಗೊಂಡಿದ್ದೀನಿ ಸೊ ನೋಡಿ ನೀವು ಯಾವುದೇ ತಟ್ಟೆ ಕೂಡ ಹಾಕ್ಕೊಳ್ಬೋದು ಟ್ರೈ ಇಲ್ಲಿ ಬರ್ಫಿ ಟ್ರೈ ಇದ್ದರೆ ಸೊ ಬರ್ಫಿ ಟ್ರೈನಲ್ಲಿ ಹಾಕಿ ಇಲ್ಲ ಅಂತಂದರೆ ಒಂದು ತಟ್ಟೆಗೆ ಈ ಥರ ಬಟರ್ ಪೇಪರ್ನ ಹಾಕಿ ನೀವು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ನಾನು ಮೇಲುಗಡೆ ಸ್ವಲ್ಪ ಎಣ್ಣೆನ ಹಚ್ಚಿ ಈಗ ಮಾಡಿರೋಂತಹ ಮಿಲ್ಕ್ ಪೌಡರ್ನ ಸ್ವೀಟನ್ನ ಇದಕ್ಕೆ ಹಾಕ್ಕೊಳ್ಳೋಣ ಫಸ್ಟು ನೋಡಿ ನಾನು ಈಗ ಬಟರ್ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಮಿಲ್ಕ್ ಪೌಡರ್ ಬರ್ಫಿ ಅಂತ ಹೇಳ್ಬೋದು ತುಂಬ ಹೆಲ್ತಿಯಾಗಿರುವಂತಹ ಸ್ವೀಟ್ ಅಂತ ಹೇಳ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗ ಆಗುತ್ತೆ ಮಕ್ಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಇದನ್ನು ನೀವು ಬೇಕು ಅಂದರೆ ಒಂದು ತಿಂಗಳು ಎರಡು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ದಿಯಾಗಿರುವಂಥ ಒಂದು ಸ್ವೀಟು ಇದಕ್ಕೆ ಯಾವುದೇ ರೀತಿಯಾದಂಥ ಬೇರೆ ಇಂಗ್ರೀಡಿಯೆಂಟ್ಸ್ನ ನಾವು ಉಪಯೋಗಿಸಿಲ್ಲ ಕೋವಾ ಅಥವಾ ಬೇರೆ ಏನೂ ಕೂಡ ಹಾಕಿಲ್ಲ ಸೊ ಈಗ ರೆಸ್ಟು ಇದನ್ನು ನೀವು ಸ್ವಲ್ಪ ಗಟ್ಟಿ ಇದ್ರೆ ಒಂದು ಎರಡು ಮೂರು ನಿಮಿಷದಲ್ಲೇ ಗಟ್ಟಿ ಆಗುತ್ತೆ ಅಕಸ್ಮಾತ್ ಸ್ವಲ್ಪ ತೆಳ್ಳಗಿದ್ರೆ ಒಂದು ಇಪ್ಪತ್ತು ನಿಮಿಷ ತಗೊಳುತ್ತೆ ಫ್ರೆಂಡ್ಸ್ ಓಕೆ ಈಗ ನೋಡಿ ಇದ್ರ ಮೇಲೆ ನಾನು ಬಾದಾಮನ್ನ ಅಂಟಿಸ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ನಾವು ಆಚೆ ಎಲ್ಲಾದರೂ ಸ್ವೀಟ್ಸ್ನ ತೊಂಬಂದಾಗ ನಾವು ಬೇಕ್ರಿಯಲ್ಲೆಲ್ಲ ತರ್ತೀವಲ್ಲ ಸೊ ಅದು ಮೇಲ್ಗಡೆ ಸ್ವಲ್ಪ ಡಿಸೈನ್ ಆಗಿ ಮಾಡಿರ್ತಾರೆ ಸೊ ಆ ಕಾಣಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೀಗೆ ಮಾಡ್ತಾ ಇದ್ದೀನಿ ಸೊ ಇದನ್ನು ಈಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ನಾನು ಇಲ್ಲಿ ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಕಪ್ ಹಾಲಿನಿಂದ ನಿಮಿಷದಲ್ಲೇ ರುಚಿಯಾದ ಸ್ವೀಟ್ನ ತಯಾರಿಸ್ಬೋದು ಹಾಲಿನ ಬರ್ಫಿ ರೆಡಿಯಾಗಿದೆ ನೀವು ಕೂಡ ಈ ಕಲಾಕಾಂ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ತಿಳಿಸಿ ಓಕೆ ಬಾಯ್ ಸಿ ಯು ಟೇಕ್ ಕೇರ್ ಫ್ರೆಂಡ್ಸ್